ಫೋರ್ ನ್ಯೂಸ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ದೀಕ್ಷಾ ಬಂಗೇರ ಬಂದಿಚೋಡ್ ಅತದೀಪ ಭವ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲ ಧರ್ಮಗಳ ಅರಸರಿಂದ ಪಾಮರರವರೆಗೆ ಆಚರಣೆಗೊಂಡ ದೀಪಾವಳಿಯು ಅಣ್ಣ ತಂಗಿಯರ ಅನುಭವದಿಂದ ಯಮದೀಪದವರೆಗೆ ತೀರಾ ವೈವಿಧ್ಯಮಯ ಬನ್ನಿ ಇಂದಿನ ವಿಶೇಷ ಸುದ್ದಿಯನ್ನು ನೋಡೋಣ ಭಾರತದಲ್ಲಿ ಕೆಲವರು ದಿವಾಳಿ ಎಂದು ಘೋಷಿಸಿಕೊಳ್ಳುತ್ತಾರೆ ನಾನಾ ಸಂಸ್ಥೆಗಳ ಕೊಕ್ಕೆಗಳಿಂದ ಕಳಚಿಕೊಂಡು ಮುಚ್ಚಿದ ಬಾಗಿಲ ಒಳಗಡೆ ಆರಾಮವಾಗಿ ದಿವಾಲಿ ಆಚರಿಸಿಕೊಳ್ಳುತ್ತಾರೆ ದೀಪೋಲಿ ದೀಪಾವಳಿಯನ್ನು ಕೆಲವು ಕಡೆ ದಿವಾಳಿ ಎನ್ನುತ್ತಾರೆ ಅದು ಇಂಗ್ಲಿಷ್ನಲ್ಲಿ ದಿವಾಲಿಯಾಗಿ ಬಳಕೆಯಲ್ಲಿದೆ ಭಾರತವು ವಿವಿಧತೆಯಲ್ಲಿ ಏಕತೆಯ ದೇಶ ಒಂದು ಒಕ್ಕೂಟ ಎಂಬುದನ್ನು ಸಂವಿಧಾನ ಹೇಳಿರುವುದು ಬಹುತೇಕರಿಗೆ ಗೊತ್ತಿದೆ ಆದರೆ ಒಂದೇ ಬಗೆಯ ಹಬ್ಬದ ಆಚರಣೆಗಳನ್ನು ಹೇರುವ ಮೂಲಕ ವೈವಿಧ್ಯಮಯ ಭಾರತದ ಹಬ್ಬಗಳ ಮೂಲ ಬೇರುಗಳನ್ನು ಸಾಕಷ್ಟು ಸಾಯಿಸಲಾಗಿದೆ ಈಗಲೂ ಸಾಯಿಸುವ ಕೆಲಸವೂ ಮುಂದುವರೆದಿದೆ ದಿವಾಲಿ ಕೂಡ ಅದರಿಂದ ಮುಕ್ತವಲ್ಲ ಇವನ್ನೆಲ್ಲ ಮೀರಿ ದಾಖಲೆಯಲ್ಲಿ ಒಂದಷ್ಟು ದಿವಾಲಿಯ ಬಗೆಗಳು ಉಳಿದಿವೆ ತುಳುವರ ದೀಪೋಲಿಯ ಮೂಲಾರ್ಥ ಸಾವನ್ನು ಮೀರಿ ಬದುಕಿನತ್ತ ಮುಂದಿನ ಜನಾಂಗದತ್ತ ಸಕಾರಾತ್ಮಕ ನೋಟ ನೆಡುವುದಾಗಿದೆ ದೇಶೀಯವಾಗಿ ದೀಪಾವಳಿ ಎನ್ನುವುದರ ಆಶಯವು ಕತ್ತಲೆಯಿಂದ ಬೆಳಕಿನತ್ತ ಎನ್ನಲಾಗಿದೆ ಅದಕ್ಕೆ ಸಾಕಷ್ಟು ಕಟ್ಟುಕತೆಗಳನ್ನು ಸೇರಿಸಿ ಅವನ್ನೆಲ್ಲ ಕಗ್ಗಂಟು ಮಾಡಲಾಗಿದೆ ಅದನ್ನು ಅಜ್ಞಾನದಿಂದ ಜ್ಞಾನದತ್ತ ಎಂದು ವಿವರಿಸುವವರು ಇದ್ದರಾದರೂ ಜನರು ಹಬ್ಬಗಳನ್ನು ಜ್ಞಾನ ಸಾಧನೆಗಿಂತ ಹೆಚ್ಚಾಗಿ ಗೌಜಿ ಗಮ್ಮತ್ತು ಎಂದು ಆಚರಿಸಿ ಬಿಡುವುದೇ ಕಾಣುತ್ತಿದೆ ದೀಪಾವಳಿಯಿಂದ ಮೂರು ದಿನದಿಂದ ಒಂದು ವಾರಗಳ ಕಾಲ ಕೂಡ ದೇಶದ ಕೆಲವು ಕಡೆ ಆಚರಿಸುತ್ತಾರೆ ಇದು ಮಹಾರಾಷ್ಟ್ರ ಮತ್ತು ಕೆಲವು ಕಡೆ ಬಾಯ್ ದೂಜ್ ಎನಿಸಿದೆ ಈ ದಿನ ಅಣ್ಣನು ತಂಗಿಯ ಮನೆಗೆ ಭೇಟಿ ನೀಡುತ್ತಾನೆ ತಿಲಕ ಮತ್ತು ಕೊಡುಗೆ ಇರುತ್ತದೆ ಅಣ್ಣ ತಂಗಿಯರ ಅನುಬಂಧವು ಈ ಹಬ್ಬದ ಮೂಲಕ ರಾಖಿ ಆಚರಣೆ ಬರುವುದಕ್ಕೆ ಮೊದಲೇ ಇತ್ತು ಎಂದು ತಿಳಿದುಬರುತ್ತದೆ ಅದಕ್ಕೆ ಯಮ ಯಮುನಾ ಕೃಷ್ಣ ಸುಭದ್ರೆಯರ ಪುರಾಣವನ್ನು ಕೆಲವೆಡೆ ಸೇರಿಸಿದ್ದಾರೆ ಸಿಖ್ ಸಮುದಾಯದವರು ಮತ್ತು ಕೆಲವು ಸಮುದಾಯಗಳಲ್ಲಿ ವಿಶ್ವಕರ್ಮ ಪೂಜೆಯು ದಿವಾಲಿಯ ನಾಲ್ಕನೇ ದಿನ ನಡೆಯುತ್ತದೆ ಬಲಿಪಾಡ್ಯ ಬಲಿ ಪ್ರತಿಪದೆ ಎಂಬಿತ್ಯಾದಿಯಾಗಿ ಬಲಿಚಕ್ರವರ್ತಿಯನ್ನು ದಿವಾಲಿಗೆ ದೇಶದ ಎಲ್ಲ ಕಡೆ ಸಂಬಂಧ ಕಲ್ಪಿಸಿರುವುದು ತಿಳಿದುಬರುತ್ತದೆ ಮಾರ್ವಾಡಿಗಳು ಗುಜರಾತಿಗಳು ಮುಂಬೈಗರಿಗೆ ನಮ್ಮ ಬಲಿಪಾಡ್ಯದ ದಿನ ಹೊಸ ವರುಷದ ಶುಭಾಶಯ ಹೇಳುವ ದಿನವಾಗಿದೆ ಅದಕ್ಕೆ ಕಾರಣ ಹೊಸ ಲೆಕ್ಕ ಪುಸ್ತಕ ಆರಂಭಿಸುವುದಾಗಿದೆ ದಿವಾಲಿಯ ಮೂರನೆಯ ದಿನ ಕೆಲವು ಕಡೆ ಲಕ್ಷ್ಮೀ ಪೂಜೆ ನಡೆಯುತ್ತದೆ ಕೆಲವು ಕಡೆ ಕಾಲಿ ಪೂಜೆ ನಡೆಯುತ್ತದೆ ಹನ್ನೆರಡನೆಯ ಶತಮಾನದವರೆಗೆ ಲಕ್ಷ್ಮಿ ಮತ್ತು ವಿಷ್ಣು ಜೈನರದ್ದಾಗಿದ್ದು ಆನಂತರ ಪೂರ್ಣ ಹಿಂದೂ ಆಗಿದೆ ಹಾಗಾಗಿ ಲಕ್ಷ್ಮಿ ಪೂಜೆ ಎರಡು ಧರ್ಮದವರಲ್ಲಿದೆ ಪೂಜೆಯು ಹಿಂದೂಗಳಲ್ಲಿ ಬಂಗಾಳ ಅಸ್ಸಾಂ ಮತ್ತು ಬಿಹಾರದ ಸುತ್ತಿನಲ್ಲಿ ನಡೆಯುತ್ತದೆ ಬಂಗಾಳಿಗಳಲ್ಲಿ ದಿವಾಲಿ ದುರ್ಗಾ ಪೂಜೆಯೂ ಇರುತ್ತದೆ ದಿವಾಲಿಯ ಎರಡನೆಯ ದಿನ ನರಕ ಚತುರ್ದಶಿ ಆಚರಣೆ ಬಹುತೇಕ ಇದೆ ಅದನ್ನು ಬಡಗಣ ಭಾರತದಲ್ಲಿ ಚೋಟಾ ದೀಪಾವಳಿ ಎಂದು ಕರೆಯುತ್ತಾರೆ ನರಕಾಸುರನನ್ನು ವಿಷ್ಣು ಮತ್ತು ಭೂದೇವಿಯ ಮಗ ಎನ್ನಲಾಗಿದೆ ಇದು ಬಂದ ಬಿಳಿಯ ಮತ್ತು ಮೂಲ ಕರಿಯ ಜನಾಂಗದವರ ಸಂಕರವನ್ನು ಸೂಚಿಸುತ್ತಿರಬೇಕು ಅದು ಸರಿ ದೇವರ ಸಂತಾನವಾದ ನರಕ ದುಷ್ಟಶಕ್ತಿ ಏಕೆನಿಸಿದ ಅದೇನೇ ಇರಲಿ ಆತನನ್ನು ಕೃಷ್ಣ ಕೊಂದ ಎಂಬುದು ಕತೆ ಮತ್ತು ಈ ದಿನದ ಹಬ್ಬಕ್ಕೆ ಪುರಾಣ ಕಾರಣ ತುಳುವರಲ್ಲಿ ಸತ್ತವರ ಹಬ್ಬ ಇರುವಂತೆ ದಿವಾಲಿಯಂದು ಭಾರತದ ಸಾಕಷ್ಟು ಕಡೆ ಯಮ ದೀಪ ಇಡುವ ಪದ್ಧತಿಯಿದೆ ಅರಸರಿಂದ ಪಾಮರರವರೆಗೆ ಆಚರಣೆಗೊಂಡ ದೀಪಾವಳಿಯು ಭಾರತದಲ್ಲಿ ನಾಲ್ಕು ಧರ್ಮದವರಿಂದ ವಿಭಿನ್ನ ಕಾರಣಕ್ಕೆ ಆಚರಣೆ ಕಾಣುತ್ತದೆ ಅದರತ್ತ ಈಗ ದಿಟ್ಟಿ ತಿರುಗಿಸೋಣ ದಾಂತೇರ ಇಲ್ಲವೇ ದನ್ ತ್ರಯೋದಶಿ ಎಂದು ದೇಶದ ಸಾಕಷ್ಟು ಕಡೆ ದಿವಾಲಿಯನ್ನು ಆಚರಿಸುವುದಿದೆ ಈ ದಾಂತೇರ ಮತ್ತು ತ್ರಯೋದಶಿ ಎನ್ನುವುದು ಲಕ್ಷ್ಮೀ ಪೂಜೆಯ ಜನಸಾಮಾನ್ಯರ ಮೂಲ ರೂಪ ಎಂದು ತಿಳಿಯಬಹುದು ದಾಂತೇರವನ್ನು ಕೆಲವರು ಧನ್ವಂತರಿಯ ದಿನ ಎಂದು ಹೇಳುವುದಿದೆ ಕಾಯಿಲೆ ಕಸಾಲೆಗಳಿಗೆ ಹೊಸ ವರುಷದ ಹೊಸ ನಮೂನೆಯಲ್ಲಿ ಗಮನಿಸುವಿಕೆ ಹೊಸ ಮೂಲಿಕೆಗಳತ್ತ ಗಮನ ಎಂದೆಲ್ಲ ವಿವರಿಸುವವರು ಇದ್ದಾರೆ ಎಲ್ಲ ಧರ್ಮಗಳು ದಿವಾಲಿಯಲ್ಲೂ ದೀಪ ಹಣತೆ ನಾನಾ ಬಗೆಯ ಬೆಳಕುಗಳಿಗೆ ವಿಶೇಷ ಸ್ಥಾನ ಇದ್ದೇ ಇದೆ ಸಿಖ್ ಜನರು ದೀಪಾವಳಿಯನ್ನು ಬಂದಿ ಚೋಡಿ ಎಂದು ಆಚರಿಸುತ್ತಾರೆ ಮೊಘಲ ದೊರೆ ಜಹಾಂಗೀರ್ ಸಿಖ್ ಗುರು ಮತ್ತು ಐವತ್ತೆರಡು ಮಂದಿ ರಾಜಕುಮಾರರನ್ನು ಗ್ವಾಲಿಯರ್ ಕೋಟೆಯಲ್ಲಿ ಬಂಧಿಸಿಟ್ಟಿದ್ದ ಸಿಖ್ ಗುರು ಗುರುಗೋಂಬಿಂದರು ತಮ್ಮ ಪ್ರಭಾವದೊಂದಿಗೆ ಸಿಖ್ ಅಲ್ಲದೆ ಐವತ್ತ ಎರಡು ಮಂದಿ ಹಿಂದೂ ರಾಜಕುಮಾರರನ್ನು ಬಿಡಿಸಿದ್ದರಿಂದ ಸಿಖ್ ದೀಪಾವಳಿಯು ಬಂದಿ ಚೋಡಿ ಎಂದು ಆಚರಣೆ ಕಾಣುತ್ತದೆ ಕೊನೆಯ ತೀರ್ಥಂಕರರಾದ ಮಹಾವೀರರ ನಿರ್ವಾಣದ ದಿನವನ್ನು ದೀಪೋಲಿ ಎಂದು ಜೈನ ಸಮುದಾಯದವರು ಆಚರಿಸುತ್ತಾರೆ ಹಾಗಾಗಿ ಇದು ಕೂಡ ಇಹಲೋಕದಿಂದ ಮರೆಯಾದ ಹಿರಿಯರನ್ನು ನೆನೆಯುವ ದಿನವಾಗಿದೆ ಇಂದಿನ ಬಿಹಾರದ ಪಾವಪುರಿಯಲ್ಲಿ ಮಹಾವೀರರು ಮೋಕ್ಷ ಹೊಂದಿದ್ದರ ನೆನಪಿಗಾಗಿ ದೀಪಾವಳಿ ಆಚರಣೆಯು ನಡೆಯುತ್ತದೆ ಜೈನ ಧರ್ಮ ಮತ್ತು ಎಲ್ಲ ಧರ್ಮಗಳಿಗೆ ಮಹಾವೀರರು ಆಧುನಿಕತೆ ನೀಡಿದರು ಎಂದು ಈ ದಿನವನ್ನು ಆಚರಿಸುವುದಾಗಿ ಹೇಳಲಾಗಿದೆ ಲಿಂಗ ಸಮಾನತೆ ಆರ್ಥಿಕ ಸಾಮಾಜಿಕ ಸಮತ್ವ ಬೋಧಿಸಿದ್ದನ್ನು ಹೇಳಲಾಗುತ್ತದೆ ಅಶೋಕ ಚಕ್ರವರ್ತಿಯು ಬೌದ್ಧ ಧರ್ಮಕ್ಕೆ ಸೇರಿದ ದಿನವೆಂದು ದೀಪಾವಳಿಯನ್ನು ಬುದ್ಧ ಧರ್ಮೀಯರು ಆಚರಿಸುತ್ತಾರೆ ನೇಪಾಳದ ವಜ್ರಯಾನಿ ಬೌದ್ಧರು ಕೂಡ ದಿವಾಲಿಯನ್ನು ಇದೇ ಅರ್ಥದಲ್ಲಿ ಆಚರಿಸುತ್ತಾರೆ ಅದೇ ವೇಳೆ ರಾಜಕುಮಾರನಾಗಿದ್ದ ಗೌತಮನು ಬುದ್ಧನಾಗಿ ಹದಿನೆಂಟು ವರ್ಷಗಳ ಬಳಿಕ ಕಪಿಲ ವಸ್ತುವಿಗೆ ಭೇಟಿ ನೀಡಿದ ದಿನ ದಿವಾಲಿಯೆಂದು ಆಚರಿಸುವವರು ಇದ್ದಾರೆ ದೀಪ ಬೆಳಗಿ ಜನರು ಸ್ವಾಗತಿಸಿದ್ರು ಆಗ ಅತ ದೀಪ ಭವ ಎಂದು ಬುದ್ಧನು ವಿವರಿಸಿದ್ದರಿಂದ ದೀಪಾವಳಿ ಆಚರಣೆ ಆರಂಭಗೊಂಡಿತು ಎಂದು ಹೇಳಲಾಗಿದೆ ರಾಮನು ಅಯೋಧ್ಯೆಗೆ ಹಿಂತಿರುಗಿ ರಾಜನಾದ ದಿನ ದೀಪಾವಳಿ ಎಂದು ಆಚರಿಸುವವರು ಇದ್ದಾರೆ ಹರ್ಷನ ನಾಗಾನಂದ ನಾಟಕ ಮತ್ತು ಹಲವು ಹಳೆಯ ಸಾಹಿತ್ಯಗಳಿಂದ ದೀಪಾವಳಿ ಪ್ರಸ್ತಾಪವಾಗಿದೆ ಸವದತ್ತಿ ಜೈನ ಆಲಯದ ಶಾಸನ ಮತ್ತು ಕೆಲವು ಶಾಸನಗಳಲ್ಲಿಯೂ ದೀಪಾವಳಿ ಎಂಬುದು ಬಂದಿದೆ ಮೊಘಲ್ ದೊರೆ ಅಕ್ಬರನು ದೀಪಾವಳಿಯನ್ನು ಜೋರಾಗಿ ಆಚರಿಸಿದರೆ ಔರಂಗಜೇಬನು ನಿರ್ಬಂಧಗಳನ್ನು ವಿಧಿಸಿದನೆಂದು ಹೇಳಲಾಗಿದೆ ಸಾವಿರದ ಏಳುನೂರ ತೊಂಬತ್ತ ಒಂಬತ್ತರಲ್ಲಿ ಬ್ರಿಟಿಷ್ ಆಡಳಿತಗಾರರು ಮೊದಲಿಗೆ ದೀಪಾವಳಿಯನ್ನು ಹಿಂದೂ ಹಬ್ಬ ಎಂದು ದಾಖಲಿಸಿದ್ದಾರೆ ದೀಪ ಎಂಬುದು ಪಾಳಿ ಮೂಲದ ಶಬ್ದವಾಗಿದ್ದು ಅಲ್ಲಿಂದ ಅದು ಭಾರತದ ಎಲ್ಲ ಭಾಷೆಗಳಿಗೆ ಹಬ್ಬಿದೆ ನೆರೆಯ ಬಾಂಗ್ಲಾದೇಶದಿಂದ ಹಿಡಿದು ಅಮೆರಿಕ ಸಂಯುಕ್ತ ಸಂಸ್ಥಾನ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಎಂದು ಭಾರತೀಯರು ಇರುವ ಎಲ್ಲ ಕಡೆ ಇದು ದಿವಾಳಿ ಆಚರಿಸಲಾಗುತ್ತದೆ ದೀಪಾವಳಿಯ ಆಚರಣೆ ಹೀಗೆ ಎಂದು ಹೇಳಲಾಗದಷ್ಟು ಆಚಾರ ವಿಚಾರಗಳು ಭಾರತದ ಮತ್ತು ನೆರೆಹೊರೆ ದೀಪಾವಳಿಗಳಲ್ಲಿ ಕಂಡುಬರುತ್ತದೆ ಅಂತ ಹೇಳುವುದೇ ದಿವಾಳಿಯ ವಿಶೇಷವಾಗಿದೆ ಇಲ್ಲಿಗೆ ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ನಮಸ್ಕಾರ ಇದು ಈ ಹೊತ್ತಿನ ಪ್ರಮುಖ ಸುದ್ದಿ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ವಿ ಫೋರ್ ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ